ಉಡುಪಿ ಜಿಲ್ಲೆಯ ಕೊಡತಟ್ಟು ಗ್ರಾಮ ಪಂಚಾಯತ್ನ ಕೊರಗ ಕಾಲೋನಿಯಲ್ಲಿ ಮೆಹಿಂದಿ ಮನೆಗೆ ನುಗ್ಗಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಕೊರಗ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದಾರೆ. ಈಗಾಗಲೇ ಪಿಎಸ್ಐಯನ್ನ ಅಮಾನತು ಮಾಡಲಾಗಿದ್ದು ಉಳಿದ 5 ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನ ಕೋಟಾ ಪೊಲೀಸ್ ಠಾಣೆಯಿಂದ ಎತ್ತಂಗಡಿ ಮಾಡಲಾಗಿದೆ. ಆದರೆ ಇಲ್ಲಾಗಿರುವ ಅನ್ಯಾಯಕ್ಕೆ ಪೊಲೀಸರನ್ನ ಅಮಾನತು ಮಾಡಿದ್ರೆ ಸಾಕಾಗಲ್ಲ, ಪೊಲೀಸರನ್ನ ಪೊಲೀಸ್ ಹುದ್ದೆಯಿಂದಲೇ ತೆಗೆದುಹಾಕಬೇಕು, ಇಲ್ಲವಾದರೆ ನಾವು ಇಡೀ ಸಮುದಾಯ ಒಟ್ಟಾಗಿ ಧರಣಿ ಮಾಡುತ್ತೇವೆ ಎಂದು ಕೊರಗ ಸಮುದಾಯದ ಮುಖಂಡರಾಗಿರುವ ಅಮ್ಮಣ್ಣಿ ಹಾಗೂ ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಸಮುದಾಯ ಒಕ್ಕೂಟದ ಜಿಲ್ಲಾ ಸಂಚಾಲಕಿ ಸುಶೀಲ ನಡ ಎಚ್ಚರಿಕೆ ನೀಡಿದ್ದಾರೆ. ನಾವು ಒಂದು ನಮ್ಮ ಸಮುದಾಯದ ಒಂದು ಮೊನ್ನೆ 27/12/2021 ಒಂದು ನಮ್ಮ ಸಮುದಾಯದ MSW ಆದ ಹುಡುಗನ ಒಂದು ಮೆಹಂದಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ದಿಢೀರನ್ನು ಏನು ಕೂಡ ಮಾಹಿತಿಯನ್ನು ನೀಡದೆ ದಿಢೀರನ್ನೇ ನಮ್ಮ ಸಮುದಾಯದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದರಲ್ಲೂ ಮತ್ತು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿ ಅವರನ್ನು ಒಂದು ಅಮಾನ್ಯ ರೀತಿಯಲ್ಲಿ ಇದು ನಡೆಸಿಕೊಂಡು ನಾವು ಪೊಲೀಸರಲ್ಲ ನಾವು ರಾಕ್ಷಸರು ಅನ್ನೋದನ್ನು ತೋರಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಬೇಡಿಕೆ ಅಂದರೆ ಒತ್ತು ನಮ್ಮ ಒಕ್ಕೂಟದ ಒಕ್ಕೋರಲ್ಲಿನ ಬೇಡಿಕೆ ಅಂತ ಹೇಳಿದ್ರೆ ಅವರನ್ನು ಬರೀ ಕೆಲಸದಿಂದ ಇದು ವರ್ಗಾವಣೆ ಮಾಡುವುದಲ್ಲ, ಅವರನ್ನು ಕೆಲಸದಿಂದಲೇ ತೆಗಿಬೇಕು, ಅವರು ಕಠಿಣ ಶಿಕ್ಷೆ ಕೂಡ ಆಗಬೇಕು. ನಮ್ಮ ಮಹಿಳೆಯವರು ಮತ್ತು ಮಕ್ಕಳ ಮೇಲೆ ಆಗಿರುವಂಥದ್ದು ಅಕ್ಷಮ್ಯ ಅವರದ ಅಪರಾಧ. ನಾವು ಇದನ್ನು ನಮ್ಮ ಒಕ್ಕೂಟದ ಪರವಾಗಿ ತೀವ್ರವಾಗಿ ಖಂಡಿಸ್ತೇವೆ. ಇವರು ಈ ರೀತಿ ಅವರನ್ನು ವರ್ಗಾವಣೆ ಅದು ಇದು ಮಾಡಿದ ಅಲ್ಲ, ಅವರನ್ನು ತೀವ್ರವಾಗಿ ಶಿಕ್ಷೆಗೆ ಗುರಿಪಡಿಸಬೇಕು. ಇಲ್ಲವಾದಲ್ಲಿ ನಾವು ನಮ್ಮ ಒಕ್ಕೂಟದ ಕಡೆಯಿಂದ ತೀವ್ರವಾಗಿ ಧರಣಿಯನ್ನು ಹಮ್ಮಿಕೊಂಡು ಇದಕ್ಕೆ ಒಂದು ನ್ಯಾಯವನ್ನು ನಾವು ಪಡೆದುಕೊಳ್ಳುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ನನ್ನ ಹೆಸರು ಸುಶೀಲಾ ನಾಡ ಅಂತ, ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಸಮುದಾಯ ಒಕ್ಕೂಟದ ಜಿಲ್ಲಾ ಸಂಚಾಲಕಿ ನಾನು ಮಾತಾಡ್ತಾ ಇದ್ದೇನೆ. ಮೊನ್ನೆ 27ನೇ ತಾರೀಕು ಏನು ಕೋಟತಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊರಗ ಕಾಲೋನಿಯಲ್ಲಿ ಏನು ಮದುವೆ ಮನೆಯಲ್ಲಿ ಏನು ದೌರ್ಜನ್ಯ ಪೊಲೀಸರಿಂದ ಏನು ದೌರ್ಜನ್ಯ ಆಗಿದೆ ಅದನ್ನು ನಾವು ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟ ಮತ್ತು ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಸಮುದಾಯಗಳ ಒಕ್ಕೂಟದಿಂದ ನಾವು ತೀವ್ರವಾಗಿ ಖಂಡಿಸ್ತೇವೆ. ಈ ಘಟನೆಯನ್ನು ಯಾರು ಮಾಡಿದ್ದಾರೆ, ಆ SI ಆ ಕೋಟಾ ಪೊಲೀಸ್ ಸ್ಟೇಷನ್ ಏನು SI ಮತ್ತು ಉಳಿದಂಥ 6 ಸಿಬ್ಬಂದಿಗಳು ಏನು ದೌರ್ಜನ್ಯ ಮಾಡಿದ್ದಾರೆ ಅವರ ಮೇಲೆ ಸ್ವಯಂಕೃತ ಸುಮೋಟೋ ಕೇಸ್ ದಾಖಲಿಸಿ ಅವರಿಗೆ ಕೆಲಸದಿಂದ ಅವರು 6 ಜನರನ್ನು ಕೂಡ ವಜಾ ಮಾಡಬೇಕು. ಅಂದರೆ SI ಸಮೇತ 6 ಜನರನ್ನು ಕೂಡ ಕೆಲಸದಿಂದ ವಜಾ ಮಾಡಬೇಕು. ಇದಕ್ಕೆ ಸ್ವಯಂಕೃತವಾಗಿ ಸುಮೋಟೋ ಕೇಸನ್ನು ದಾಖಲು ಮಾಡಬೇಕು. ಮುಂದಿನ ದಿನದಲ್ಲಿ ಈ ರೀತಿಯ ದೌರ್ಜನ್ಯಗಳು ಆಗದೆ ರೀತಿಯಲ್ಲಿ ಇದೊಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕು. ಯಾಕಂತ ಹೇಳಿದರೆ ಇದು ಕೊರಗ ಸಮುದಾಯದ ಮೇಲೆ ಇದೇ 2-3 ವರ್ಷದಲ್ಲಿ ಆಗ್ತಿರುವಂಥ 3ನೇ ದೌರ್ಜನ್ಯ. ಹಿಂದೆ ಮೊವಾಡಿ ಪ್ರದೇಶದಲ್ಲಿ ಇದೇ ರೀತಿಯ ಮೆಹಂದಿ ಕಾರ್ಯಕ್ರಮದಲ್ಲಿ ಆವತ್ತು ಏನು ಹಿಂದೂಪರ ಸಂಘಟನೆ ಕಾರ್ಯಕರ್ತರಂತಕೊಂಡವರು ದೌರ್ಜನ್ಯವನ್ನು ಎಸಗಿದ್ರು. ಅದೇ ರೀತಿಯಲ್ಲಿ ಕೊಲ್ಲೂರು ಪೊಲೀಸ್ ಠಾಣೆಯ ಪೊಲೀಸ್ನವರು ಕೂಡ ಏನು ಆಮೆ ಬೇಟೆ ಮಾಡಿದ್ದಾರೆ ಅಂತ ಹೇಳಿಕೊಂಡು ಕೊರಗ ಸಮುದಾಯದವ್ರ ಮೇಲೆ ಏನು ದೌರ್ಜನ್ಯ ಮಾಡಿದರು. ಇವತ್ತು ಮೆಹಂದಿ ಕಾರ್ಯಕ್ರಮದಲ್ಲಿ ಕೂಡ ಸಮುದಾಯದ ಒಂದು ಸಂಭ್ರಮದ ಆಚರಣೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶ ಕೊಡ್ದೇನೆ ಅಲ್ಲಿ ನಡೆದಿದ್ದಂಥ ಎಲ್ಲರ ಮೇಲೂ ಕೂಡ ದೌರ್ಜನ್ಯ ಎಗಿಸಿಗೆ ಇವತ್ತು ತೀವ್ರವಾಗಿ ಏನು ತೀವ್ರವಾಗಿ ಒಂದು ಆಘಾತಗೊಳಿಸುವ ಘಾಸಿಗೊಳಿಸುವಂಥ ಮಾನಸಿಕವಾಗಿ ಘಾಸಿಗೊಳಿಸುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆಯಿಂದ ಏನು ಮಾಡಿದ್ದಾರೆ ಅವರ ಮೇಲೆ ಎಲ್ಲರ ಮೇಲೂ ಕೂಡ ಅವರನ್ನು ಕೆಲಸದಿಂದ ವಜಾಗೊಳಿಸಿ ಅವರಿಗೆ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು. ಇದಕ್ಕೆ SP ಅವರು ಸ್ವಯಂಕೃತ ಕೇಸ್ FIR ಮಾಡಲೇಬೇಕು ಅಂತ ಹೇಳಿಕೊಂಡು ನಾವು ಎರಡೂ ಸಂಘಟನೆದಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ಏನು ಮದುವೆ ಕಾರ್ಯ ಉಂಟು, ಆ ಮದುವೆ ಕಾರ್ಯವನ್ನು ಅವರು ಮುಗಿದ ನಂತರದಲ್ಲಿ ಇದರ ಬಗ್ಗೆ ನಾವು ತೀವ್ರವಾದ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ಈ ಮೂಲಕ ನಾನು ಸ್ಪಷ್ಟವಾಗಿ ನಮ್ಮ ಜಿಲ್ಲಾಡಳಿತ ಮತ್ತು SP ಅವರಿಗೆ ನಾನು ತಿಳಿಸಿಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.